हेलो हाय फ्रेंड्स, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ YouTube ಚಾನೆಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ನಾರ್ಮಲ್ ಆಗಿ ಕ್ಯಾಪ್ಚರ್ ಮಾಡುವಂತ ಫೋಟೋನ DSLR ಕ್ಯಾಮೆರಾದಲ್ಲಿ ಹಿಡಿದಿರೋ ರೀತಿ ಆಗಿದ್ರೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ 100% ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ. ಸೊ ಒಂದು ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಗೈಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್, ಕನ್ನಡಿಗರಿಗಾದ್ರೆ. ಸೊ ಹಾಗೆ ಎಲ್ಲರೂ ಸಹ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರ ನೋಡಬಹುದು. ಸೊ ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಇದಕ್ಕಾಗಿ ನೀವು ಆದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಏನ್ ವಿಡಿಯೋ ನೋಡ್ತಿದ್ರೋ, ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ಒಂದು ಬಾರಿ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲೇ ಸೈಬರ್ ಕನ್ನಡಿಗ ಅಂತ ಬರ್ತಿದ್ಯಲ್ವಾ, ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಓಪನ್ ಮಾಡಿದೀರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ಆದ್ರೆ ಇರುವಂತದ್ದು. ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮ್ಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ, ಸೊ ಒಂದು ಬಾರಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, 100% ಈ ಒಂದು ಪೋಸ್ಟ್ ನಿಮ್ಗೆ ಕಾಣಿಸುತ್ತೆ. ನಂತರ ನೀವು ಆದ್ರೆ ಓಪನ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಸ್ಕ್ರಾಲ್ ಮಾಡ್ಕೊಂಡ್ ಬನ್ನಿ. ಸೊ ಇದರ ಸ್ಕ್ರಾಲ್ ಮಾಡ್ಕೊಂಡ್ ಬಂದಿದ್ರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಫ್ರಮ್ ಪ್ಲೇ ಸ್ಟೋರ್ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಈಗ ಓಪನ್ ಮಾಡಿ. ಸೊ ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದಾಗ ನಮಗೆ ಇದೇ ರೀತಿ ಹಾಗಾದ್ರೆ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಗೆ ಇಂಟರ್ನೆಟ್ ನ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಆದ್ರೆ ಇಂಟರ್ನೆಟ್ ಅನ್ನ ಆಫ್ ಮಾಡಿ ಈ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ಸ್ ಆದ್ರೆ ಬರ್ತಿರುತ್ತೆ. ಸೊ ನೀವು ಬೇಕಾದ್ರೆ ಇಲ್ಲಿಂದ ಫೋಟೋ ಹಿಡಿದು ಸಹ ಎಡಿಟ್ ಆದ್ರೆ ಮಾಡ್ಕೊಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಆಲ್ರೆಡಿ ಫೋಟೋ ಇದೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಫೋಟೋ ಎಡಿಟರ್ ಅಂತ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ನಿಮ್ಗೆ ಇಷ್ಟ ಆದಂತಹ ಯಾವ್ದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇದೇ ರೀತಿ ಆಗಾದ್ರೆ ಬರುವಂತದ್ದು. ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಎಲ್ಲಾ ಸಹ DSLR ಗೆ ಸಂಬಂಧಪಟ್ಟಂತಹ ಫಿಲ್ಟರ್ಸ್ ಆದ್ರೆ ಈ ಒಂದು ಜಾಗದಲ್ಲಿ ನೀಡಿರ್ತಾರೆ. ಸೊ ಈ ಒಂದು ಲೈಟ್ ಫಿಲ್ಟರ್ ಆಗಿರ್ಬೋದು, ಇನ್ ಕೇಸ್ ನಿಮ್ಮ ಒಂದು ಫೋಟೋ ಡಲ್ ಆಗಿದೆ ಅಂತ ಹೇಳಿದ್ರೆ, ಲೈಟ್ ಎಫೆಕ್ಟ್ಸ್ ಇಲ್ದಿರ ಅಂತ ಹೇಳಿದ್ರೆ ಈ ಒಂದು ಲೈಟ್ ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸೂಪರ್ಬ್ ಆಗಿದ್ರೆ ಇರುತ್ತೆ. ಸೊ ಅದೇ ರೀತಿಯಾಗಿ ತುಂಬಾ ರೀತಿಯಾದಂತಹ ಆಪ್ಷನ್ಸ್ ಆದ್ರೆ ಇರುವಂತದ್ದು ಈ ಒಂದು ಜಾಗದಲ್ಲಿ. ಸೊ ಪ್ರತಿಯೊಂದು ಫಿಲ್ಟರ್ ಅನ್ನು ಸಹ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಆದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ಸೊ ಈ ಒಂದು ಫಿಲ್ಟರ್ ಆದ್ರೆ ನನಗೆ ಎಸ್ಪೆಷಲಿ ಸಿಕ್ಕಾಪಟ್ಟೆ ಆದ್ರೆ ಇಷ್ಟ ಆಗಿರುವಂತದ್ದು. ಸೊ ಈ ಒಂದು ಫಿಲ್ಟರ್ ಅನ್ನ ನಾರ್ಮಲ್ ಆಗಿ ನೀವು ಆದ್ರೆ ಈಗ ನೋಡ್ತಿದ್ದೀರಲ್ವಾ, ಸೊ ನಿಮ್ಮ ಮೊಬೈಲ್ ಅಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಫೋಟೋನ ನೋಡಿದಿರ ಅಂತ ಹೇಳಿದ್ರೆ ಸೊ ಸಿಕ್ಕಾಪಟ್ಟೆ ಸೂಪರ್ಬ್ ಆಗಿದ್ರೆ ಇರುತ್ತೆ. ಸೊ ಖಂಡಿತ ಈ ಒಂದು ಟೈಮ್ ಫಿಲ್ಟರ್ ಅನ್ನ ಟ್ರೈ ಮಾಡಿ ನೋಡಿ. ನೀವು ಬ್ಲಾಕ್ ಅಂಡ್ ವೈಟ್ ಬೇಕಾದ್ರೂ ಸಹ ಟ್ರೈ ಆದ್ರೆ ಮಾಡಬಹುದು. ಸೊ ಇದು ಸಹ ಸೂಪರ್ಬ್ ಆಗಿದ್ರೆ ಇರುವಂತದ್ದು. ಸೊ ಎಲ್ಲ ಆದ್ಮೇಲೆ ಇಲ್ಲಿ ಫ್ರೇಮ್ಸ್ ಎಲ್ಲ ಮೇಲ್ಗಡೆ ಸಹ ಆಪ್ಷನ್ಸ್ ಆದ್ರೆ ಇರುವಂತದ್ದು, ಕ್ರಾಪ್ ಮಾಡಬೇಕು ಅಂದ್ರೆ ಕ್ರಾಪ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಟೆಕ್ಸ್ಟ್ ಏನಾದ್ರೂ ಟ್ರೈ ಮಾಡ್ತೀರಾ ಅಂತ ಹೇಳಿದ್ರೆ ಟೆಕ್ಸ್ಟ್ ಬರೆಯೋದಾಗಿರ್ಲಿ, ಸೊ ಏನಾದ್ರೂ ಮಾಡ್ತೀರಾ ಅಂದ್ರೆ ಟೆಕ್ಸ್ಟ್ ಅನ್ನು ಸಹ ಆಗ್ಬಹುದು. ಅದೇ ರೀತಿಯಾಗಿ ಫ್ರೇಮ್ಸ್ ಸಹ ಇರುವಂತದ್ದು, ಸೊ ತುಂಬಾ ರೀತಿಯಾದಂತಹ ಫ್ರೇಮ್ಸ್ ಆದ್ರೆ ಇರುವಂತದ್ದು. ಸೊ ನೀವು ಈ ಒಂದು ಫ್ರೇಮ್ಸ್ ಅನ್ನ ಸಹ ಖಂಡಿತ ಟ್ರೈ ಮಾಡಿ ನೋಡಿ, ನಿಮ್ಗೆ ಆದ್ರೆ ಇಷ್ಟ ಆಗ್ಬಹುದು. ಸೊ ಹಾಗೆ ಇಲ್ಲಾದ್ರೆ ಫೋಕಸ್ ಆದ್ರೆ ಇರುವಂತದ್ದು, ಇನ್ ಕೇಸ್ ಈ ಒಂದು ಜಾಗದಲ್ಲಿ ನೀವು ಫೋಕಸ್ ಮಾಡ್ಬೇಕು ಅನ್ಕೊಂಡು ಇರ್ತರೋ, ಸೊ ಆ ಒಂದು ಜಾಗದಲ್ಲಿ ಮಾತ್ರ ಫೋಕಸ್ ಆದ್ರೆ ಆಗಿರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಸಹ ಬ್ಲರ್ ಆಗಿದ್ರೆ ಇರುತ್ತೆ ಗೈಸ್. ಸೊ ಈಗ ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನು ಸ್ಟಿಲ್ ಆದ್ರೆ ತೋರಿಸ್ತಿದ್ದೀನಿ ನಿಮ್ಗೆ ನೋಡಬಹುದು. ಇಲ್ಲಾದ್ರೆ ಸೊ ಇದನ್ನ ಫುಲ್ ಕವರ್ ಮಾಡಿದೀನಿ ಅಂದ್ರೆ ಎಲ್ಲ ಸಹ ಬ್ಲರ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಯಾವ ಒಂದು ಜಾಗದಲ್ಲಿ ಫೋಕಸ್ ಬೇಕು ಆ ಒಂದು ಜಾಗದಲ್ಲಿ ಮಾತ್ರ ಫೋಕಸ್ ಆದ್ರೆ ಆಗುತ್ತೆ. ಸೊ ಇನ್ನೆಲ್ಲ ಸಹ ಬ್ಲರ್ ಆದ್ರೆ ಆಗುತ್ತೆ ಗೈಸ್. ಸೊ ಈ ರೀತಿಯಾಗಾದ್ರೆ ನೀವು DSLR ಕ್ಯಾಮ್ರಾ ರೀತಿಯಾಗಾದ್ರೆ ಸೊ ಬ್ಯಾಕ್ ಗ್ರೌಂಡ್ ಎಲ್ಲ ಸಹ ಬ್ಲರ್ ಮಾಡ್ಕೊಬಹುದು. ಸೊ ಅದೇ ರೀತಿಯಾಗಿ ಇಲ್ಲಿ ಬ್ಲರ್ ಆಪ್ಷನ್ ಸಹ ಇರುವಂತದ್ದು, ಸೊ ಇದನ್ನು ಸಹ ನೀವು ಆದ್ರೆ ಟ್ರೈ ಮಾಡಬಹುದು. ಸೊ ಈ ರೀತಿಯಾಗಿ ಸೈಡ್ಸ್ ಅಲ್ಲಿ ಬ್ಲರ್ ಮಾಡಬಹುದು ನೀವು ಆದ್ರೆ ಬೇಕಾದ್ರೆ. ಸೊ ರೀತಿಯಾಗಿ ಸೈಡ್ಸ್ ಎಲ್ಲ ಸಹ ಬ್ಲರ್ ಮಾಡಿದಿರ ಅಂತ ಹೇಳಿದ್ರೆ ನಿಮ್ಮ ಒಂದು ಫೋಟೋ ಹೈಲೈಟ್ ಆಗಿ ಕಾಣಿಸುತ್ತೆ ಗೈಸ್. ಸೊ ಈ ಒಂದು ಜಾಗದಲ್ಲಿ 100% ಬ್ಲರ್ ಆದ್ರೆ ಮಾಡಬಹುದು. ಸೊ ಈ ರೀತಿಯಾಗಿ ಸ್ಕ್ರಾಲ್ ಮಾಡಿದಿರ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಬ್ಲರ್ ಆದ್ರೆ ಆಗುತ್ತೆ. ಸೊ ಗೈಸ್, ಒಂದು ಬಾರಿ ಎಲ್ಲ ಎಡಿಟ್ ಸಹ ಮಾಡ್ಕೊಂಡಿದಾದ್ಮೇಲೆ ಸೊ ಈಗ ಈ ಒಂದು ಫೋಟೋನ ನೀವು ಸೇವ್ ಮಾಡ್ಕೊಬೇಕು ಅಲ್ವಾ. ಸೊ ಅದಕ್ಕಾಗಿ ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಇರುತ್ತೆ, ಸೊ ಅದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ನಿಮ್ಮ ಒಂದು ಫೋಟೋ ಅನ್ನೋದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಗೈಸ್, ಈ ರೀತಿಯಾಗಿ ನಿಮ್ಮ ಒಂದು ಫೋಟೋನ ನಿಮ್ಮ ಒಂದು ನಾರ್ಮಲ್ ಫೋನ್ ಅಲ್ಲಿ ಹಿಡಿದಿದ್ರು ಸಹ DSLR ಕ್ಯಾಮ್ರಾದಲ್ಲಿ ಹಿಡಿದಿರೋ ರೀತಿ ಆಗಾದ್ರೆ ಚೇಂಜ್ ಮಾಡ್ಕೊಬಹುದು. ಸೊ ಖಂಡಿತ ಈ ಒಂದು ಅಪ್ಲಿಕೇಶನ್ ಅನ್ನ ಟ್ರೈ ಮಾಡಿ ನೋಡಿ, 100% ನಿಮ್ಗೆ ಆದ್ರೆ ಇಷ್ಟ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ